ಪಿಯುಸಿ ಸ್ಟಡಿ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರಥಮ ಭಾಷೆ ಕನ್ನಡದಲ್ಲಿ ಪದ್ಯ ಮತ್ತು ಗದ್ಯ ಭಾಗದಲ್ಲಿ ಯಾವ ರೀತಿ ಪ್ರಶ್ನೆಗಳು ಒಳಗೊಂಡಿರುತ್ತದೆ ಮತ್ತು ಯಾವ ಚಾಪ್ಟರ್ಗಳಿಗೆ ಎಷ್ಟು ಅಂಕಗಳು ಒಳಗೊಂಡಿದೆ ಬ್ಲೂ ಪ್ರಿಂಟ್ ಪ್ರಕಾರ ಇವತ್ತಿನ ವಿಡಿಯೋನಲ್ಲಿ ಮಾಹಿತಿ ತಿಳಿದುಕೊಳ್ಳೋಣ. ಸೊ ವಿಡಿಯೋ ಮಿಸ್ ಮಾಡ್ಕೋಬೇಡಿ, ಇಷ್ಟ ಆದರೆ ಲೈಕ್ ಮೂಲಕ ಪ್ರೋತ್ಸಾಹ ನೀಡಿ, ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಸೊ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಪ್ರಾರಂಭಿಸೋಣ. 9ನೇ ಚಾಪ್ಟರ್ ಮಗು ಮತ್ತು ಹಣ್ಣುಗಳು, ಇದಕ್ಕೆ ಟೋಟಲ್ 4 ಮಾರ್ಕ್ಸ್, 3 ಮಾರ್ಕ್ಸ್ ಒನ್ ಕ್ವಶನ್, 1 ಮಾರ್ಕ್ಸ್ ಒನ್ ಕ್ವಶನ್. ಇದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, 1 ರಿಂದ 8 ಅಧ್ಯಾಯಗಳು ವಿಡಿಯೋ ಮಾಡಿದ್ದೆ, ಆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಆ ವಿಡಿಯೋ ನೋಡಿಕೊಳ್ಳಿ, ಎಲ್ಲರಿಗೂ ಸಹಾಯ ಆಗುತ್ತೆ. ಯಾಕೆಂದರೆ ಇಂಪಾರ್ಟೆಂಟ್ ಕ್ವಶನ್ಗಳ ಮೇಲೆ ವಿಡಿಯೋ ಆಗಿತ್ತು, ಆ ವಿಡಿಯೋನ ನೋಡಿಕೊಳ್ಳಿ. ಹಾಗೆ 10ನೇ ಚಾಪ್ಟರ್ ನಾ ಬರೀ ಪೂರ್ಣವಲ್ಲ, ಇದಕ್ಕೆ 2 ಅಂಕದ 1 ಪ್ರಶ್ನೆಗಳು ಕೇಳಲಾಗುತ್ತೆ. ಸೊ ಗದ್ಯ ಭಾಗದಲ್ಲಿ ನೋಡಿದಾಗ ಗಾಂಧಿ, ಇದಕ್ಕೆ ಟೋಟಲ್ 4 ಮಾರ್ಕ್ಸ್, 1 ಮಾರ್ಕ್ಸ್ ಒನ್ ಕ್ವಶನ್, ಸಂದರ್ಭ 1, ಟೋಟಲ್ 2 ಪ್ರಶ್ನೆಗಳು ಬರುತ್ತದೆ. ಸೊ ಈ ಚಾಪ್ಟರ್ಗಳ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ನೋಡಿಕೊಳ್ಳೋಣ. ಸೊ ನೋಡ್ಬೋದು 9ನೇ ಅಧ್ಯಾಯ ಮಗು ಮತ್ತು ಹಣ್ಣುಗಳು, ಇದರ ಮೇಲೆ 1 ಅಂಕದ ಪ್ರಶ್ನೆ ನೋಡಿದಾಗ ಟೋಟಲ್ 12 ಒಳಗೊಂಡಿದೆ, 12ರಲ್ಲಿ 1 ಫಿಕ್ಸ್ ಕ್ವಶನ್ ಕೇಳಲಾಗತ್ತೆ. ಸೊ ನೋಡಿಕೊಳ್ಳಿ, ಎಲ್ಲರಿಗೂ ಸಹಾಯ ಆಗತ್ತೆ ಪ್ರಶ್ನೆಗಳು. 1ನೇ ಪ್ರಶ್ನೆ ನೋಡಿದಾಗ ಮಗು ಕಣ್ಣನ್ನು ಎಲ್ಲಿ ಅರಳಿಸುತ್ತದೆ, ಮಗು ಏನಾಗಬೇಕೆಂದು ಕವಿ ಹೇಳುತ್ತಾರೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳು. ಸಂದರ್ಭ ಸಾರಾಂಶ ನೋಡಿದಾಗ ಟೋಟಲ್ 5 ಒಳಗೊಂಡಿದೆ, 5ರಲ್ಲಿ 1 ಕ್ವಶನ್ ಫಿಕ್ಸ್ ಆಗಿ ಕೇಳಲಾಗತ್ತೆ ಪರೀಕ್ಷೆಯಲ್ಲಿ. ಸೊ ಡೆಫಿನೆಟ್ಲಿ 100% ಬರುತ್ತೆ, ಬರೆದಿಟ್ಟುಕೊಳ್ಳಿ. ಈ ಚಾಪ್ಟರ್ ಮೇಲೆ 1 ಅಂಕದ 1 ಪ್ರಶ್ನೆ, ಹಾಗೆ ಸಂದರ್ಭಗಳು ಬರುತ್ತದೆ. ಬರೀ ಪೂರ್ಣವಲ್ಲ, ಈ ಚಾಪ್ಟರ್ ಮೇಲೆ 2 ಅಂಕದ ಪ್ರಶ್ನೆಗಳು ಬರುತ್ತದೆ, 1 ಅಂಕದ ಪ್ರಶ್ನೆ ಕೇಳುವುದಿಲ್ಲ, ಆದರೂ ಕೂಡ ನೋಡಿಕೊಳ್ಳಿ. ಹಾಗೆ ಸಂದರ್ಭ ಸಾರಾಂಶ ಕೇಳುವುದಿಲ್ಲ. ಸೊ 2 ಅಂಕದ ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಈ ಚಾಪ್ಟರ್ ಮೇಲೆ. ಮತ್ತೆ ಸೂರ್ಯ ಬರುತ್ತಾನೆ, ಇದಕ್ಕೆ ಟೋಟಲ್ 1 ಅಂಕದ 1 ಪ್ರಶ್ನೆಗಳು ಕೇಳಲಾಗುತ್ತೆ. ಸೊ ನೋಡ್ಬೋದು. ಹಾಗೆ ಸುನಾಮಿ ಹಾಡು, ಇದಕ್ಕೆ ಕೂಡ 1 ಅಂಕದ 1 ಪ್ರಶ್ನೆಗಳು ಬರುತ್ತದೆ. ಸೊ ಸಂದರ್ಭ ಸಾರಾಂಶ ಕೂಡ ಕೇಳುವುದಿಲ್ಲ, ಹಾಗೆ 4 ಅಂಕದ ಪ್ರಶ್ನೆಗಳು ಕೂಡ ಕೇಳುವುದಿಲ್ಲ, 1 ಅಂಕದ 1 ಪ್ರಶ್ನೆ ಕೇಳಲಾಗುತ್ತೆ. ಹೊಲಿಗೆ ಯಂತ್ರ ಅಮ್ಮಿ, ಇದು ಕೂಡ 1 ಅಂಕದ 1 ಪ್ರಶ್ನೆ ಬರುತ್ತದೆ, ಡೆಫಿನೆಟ್ಲಿ ಬರುತ್ತೆ, ನೋಡಿಕೊಳ್ಳಿ. ಸೊ 1 ವಾಕ್ಯದ ಪ್ರಶ್ನೆ ನೋಡಿದಾಗ ಟೋಟಲ್ 8 ಒಳಗೊಂಡಿದೆ, 8ರಲ್ಲಿ 1 ಕ್ವಶನ್ ಫಿಕ್ಸ್ ಆಗಿ ಪರೀಕ್ಷೆಯಲ್ಲಿ ಬರುತ್ತದೆ. ದೇವರಿಗೊಂದು ಅರ್ಜಿ, ಇದು ಕೂಡ 1 ಅಂಕದ 1 ಪ್ರಶ್ನೆಗಳು ಬರುತ್ತದೆ. 1 ವಾಕ್ಯದ ಪ್ರಶ್ನೆ ನೋಡಿದಾಗ ಟೋಟಲ್ 5 ಒಳಗೊಂಡಿದೆ, 5ರಲ್ಲಿ 1 ಕ್ವಶನ್ ಫಿಕ್ಸ್ ಆಗಿ ಪರೀಕ್ಷೆಯಲ್ಲಿ ಬರುತ್ತದೆ 100%. ಯಾಕೆಂದರೆ ಬ್ಲೂ ಪ್ರಿಂಟ್ ಪ್ರಕಾರ ನೋಡಿದಾಗ ಇವೇ ಪ್ರಶ್ನೆಗಳು ಬರುತ್ತದೆ. ಪದ್ಯ ಭಾಗ ಕೊನೆಯದು ಜೀವಕ್ಕೆ ಇಂಧನ, ಇದರಲ್ಲಿ ಕೂಡ 1 ಅಂಕದ 1 ಪ್ರಶ್ನೆ ಆಗಿರುತ್ತೆ, 100% ಬರುತ್ತೆ ಪ್ರಶ್ನೆಗಳು, ನೋಟ್ ಮಾಡಿಕೊಳ್ಳಿ. ಗದ್ಯ ಭಾಗದಲ್ಲಿ ನೋಡಿದಾಗ 1ನೇ ಚಾಪ್ಟರ್ ಗಾಂಧಿ, ಇದಕ್ಕೆ 4 ಅಂಕಗಳು ಒಳಗೊಂಡಿದೆ, 3 ಅಂಕದ 1 ಪ್ರಶ್ನೆ, ಹಾಗೆ 1 ವಾಕ್ಯದ 1 ಪ್ರಶ್ನೆ. 1 ವಾಕ್ಯದ ಪ್ರಶ್ನೆ ನೋಡುವಾಗ ಟೋಟಲ್ 10 ಒಳಗೊಂಡಿದೆ, 10ರಲ್ಲಿ 1 ಕ್ವಶನ್ ಫಿಕ್ಸ್ ಆಗಿ ಕೇಳಲಾಗತ್ತೆ. ಹಾಗೆ ಸಂದರ್ಭ ಸಾರಾಂಶ ಕೂಡ ಕೇಳಲಾಗತ್ತೆ. ಸೊ ಸಂದರ್ಭ ಸಾರಾಂಶ ನೋಡಿದಾಗ ಟೋಟಲ್ 8 ಒಳಗೊಂಡಿದೆ, 8ರಲ್ಲಿ 1 ಕ್ವಶನ್ ಫಿಕ್ಸ್ ಆಗಿ ಕೇಳಲಾಗತ್ತೆ. ನೋಡ್ಬೋದು ಯಾವ ರೀತಿ ಕೇಳಲಾಗಿದೆ ಪ್ರಶ್ನೆಗಳು ನೋಡ್ಬೋದು ಇಲ್ಲಿ. ಹಾಗೆ 2ನೇ ಚಾಪ್ಟರ್ ರಾಗಿ ಮುದ್ದೆ, ಟೋಟಲ್ 5 ಮಾರ್ಕ್ಸ್, 1 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ. ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಸೊ 1 ವಾಕ್ಯದ ಪ್ರಶ್ನೆ ನೋಡುವಾಗ ಟೋಟಲ್ 11 ಒಳಗೊಂಡಿದೆ, 11ರಲ್ಲಿ 1 ಕ್ವಶನ್ ಫಿಕ್ಸ್ ಆಗಿ ಕೇಳಲಾಗತ್ತೆ. ಈಗ 4 ಅಂಕದ ಪ್ರಶ್ನೆ ಯಾವ ರೀತಿ ಒಳಗೊಂಡಿದೆ ನೋಡಿಕೊಳ್ಳೋಣ. ಟೋಟಲ್ 5 ಒಳಗೊಂಡಿದೆ, 5ರಲ್ಲಿ 1 ಕ್ವಶನ್ ಫಿಕ್ಸ್ ಆಗಿ ಕೇಳಲಾಗತ್ತೆ. ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ, ಇದಕ್ಕೆ ಟೋಟಲ್ 4 ಅಂಕಗಳು ಒಳಗೊಂಡಿದೆ, 1 ಅಂಕದ 1 ಪ್ರಶ್ನೆ, ಹಾಗೆ ಸಂದರ್ಭ ಕೂಡ ಈ ಚಾಪ್ಟರ್ ಮೇಲೆ ಕೇಳಲಾಗತ್ತೆ. ಸೊ 1 ವಾಕ್ಯದ ಪ್ರಶ್ನೆ ನೋಡುವಾಗ ಟೋಟಲ್ 8 ಒಳಗೊಂಡಿದೆ, 8ರಲ್ಲಿ 1 ಕ್ವಶನ್ ಫಿಕ್ಸ್ ಆಗಿ ಕೇಳಲಾಗತ್ತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳು. 4 ಅಂಕದ ಪ್ರಶ್ನೆ ನೋಡಿದಾಗ ಟೋಟಲ್ 5 ಒಳಗೊಂಡಿದೆ, 5ರಲ್ಲಿ ಫಿಕ್ಸ್ ಆಗಿ 1 ಕ್ವಶನ್ ಕೇಳಲಾಗತ್ತೆ. ಶಾಸ್ತ್ರಿ ಮಾಸ್ತರ ಮಕ್ಕಳು, ಇದಕ್ಕೆ ಟೋಟಲ್ 5 ಅಂಕಗಳು ಒಳಗೊಂಡಿದೆ, 1 ವಾಕ್ಯದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ. ಸೊ 1 ವಾಕ್ಯದ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಇವು 1 ಅಂಕದ ಪ್ರಶ್ನೆಗಳು ಒಳಗೊಂಡಿದೆ.
ನಾಲ್ಕು ಅಂಕದ ಪ್ರಶ್ನೆ ನೋಡಿದಾಗ ಆರು ಪ್ರಶ್ನೆಗಳು ಒಳಗೊಂಡಿದೆ. ಆರರಲ್ಲಿ ಒಂದು ಕ್ವಶನ್ ಫಿಕ್ಸ್ ಆಗಿ ಕೇಳಲಾಗತ್ತೆ, ಸೊ 100% ಬರುತ್ತೆ, ನೋಟ್ ಮಾಡಿಕೊಳ್ಳಿ. ಹಾಗೆ ಐದನೇ ಚಾಪ್ಟರ್ ನೋಡಿದಾಗ ಟೋಟಲ್ ಮೂರು ಅಂಕದ ಪ್ರಶ್ನೆಗಳು ಒಳಗೊಂಡಿದೆ, ಒಂದು ಅಂಕದ ಒಂದು ಪ್ರಶ್ನೆ ಹಾಗೆ ಎರಡು ಅಂಕದ ಒಂದು ಪ್ರಶ್ನೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. 2 ಮಾರ್ಕ್ಸ್ ಕ್ವಶನ್ ನೋಡಿದಾಗ ಟೋಟಲ್ 4 ಅಂಕಗಳು ಒಳಗೊಂಡಿದೆ, 4 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ಫಿಕ್ಸ್ ಆಗಿ ಕೇಳಲಾಗತ್ತೆ ಈ ಚಾಪ್ಟರ್ಗಳ ಮೇಲೆ. 6ನೇ ಚಾಪ್ಟರ್ ನೋಡಿದಾಗ ಇದಕ್ಕೆ ಕೂಡ 3 ಅಂಕಗಳು ಒಳಗೊಂಡಿದೆ ಟೋಟಲ್, ಒಂದು ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, ಇಲ್ಲಿ ಕೂಡ ಸೇಮ್ ಆಗಿದೆ. ಸೊ 2 ಅಂಕದ ಪ್ರಶ್ನೆ ನೋಡಿದಾಗ ಟೋಟಲ್ 11 ಒಳಗೊಂಡಿದೆ, 11ರಲ್ಲಿ ಒಂದು ಕ್ವಶನ್ ಫಿಕ್ಸ್ ಆಗಿ ಕೇಳಲಾಗತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳು ಇವು. ಸೊ 7ನೇ ಚಾಪ್ಟರ್ ನೋಡಿದಾಗ ಇಲ್ಲಿ ಕೂಡ 3 ಅಂಕದ ಒಳಗೊಂಡಿದೆ, 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, ಟೋಟಲ್ 3 ಅಂಕಗಳು. ಸೊ ಒಂದು ವಾಕ್ಯದ ಪ್ರಶ್ನೆ ನೋಡಿದಾಗ ಟೋಟಲ್ 6 ಒಳಗೊಂಡಿದೆ, 6ರಲ್ಲಿ ಒಂದು ಕ್ವಶನ್ ಫಿಕ್ಸ್ ಆಗಿ ಕೇಳಲಾಗುತ್ತೆ. ಹಾಗೆ 2 ಅಂಕದ ಪ್ರಶ್ನೆ ನೋಡಿದಾಗ ಟೋಟಲ್ 7 ಒಳಗೊಂಡಿದೆ, 7ರಲ್ಲಿ ಒಂದು ಕ್ವಶನ್ ಫಿಕ್ಸ್ ಆಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಬರುತ್ತದೆ. 8ನೇ ಚಾಪ್ಟರ್, ಈ ಚಾಪ್ಟರ್ ಮೇಲೆ ಟೋಟಲ್ 3 ಅಂಕಗಳು ಒಳಗೊಂಡಿದೆ. ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅಂದರೆ ಒಂದು ವಾಕ್ಯದ ಒಂದು ಪ್ರಶ್ನೆ, ಹಾಗೆ 2 ಅಂಕದ ಒಂದು ಪ್ರಶ್ನೆ. ಸೊ ಒಂದು ವಾಕ್ಯದಲ್ಲಿ ಪ್ರಶ್ನೆ ನೋಡಿದಾಗ ಟೋಟಲ್ 9 ಒಳಗೊಂಡಿದೆ, 9ರಲ್ಲಿ ಒಂದು ಕ್ವಶನ್ ಫಿಕ್ಸ್ ಆಗಿ ಕೇಳಲಾಗುತ್ತೆ, ಪರೀಕ್ಷೆಯಲ್ಲಿ ಬರುತ್ತದೆ. 2 ಅಂಕದ ಪ್ರಶ್ನೆ ನೋಡಿದಾಗ ಟೋಟಲ್ 5 ಒಳಗೊಂಡಿದೆ, 5ರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ರೈತರನ್ನು ಶೋಷಣೆ ಮಾಡಿದವರು ಯಾರು. 5 ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಪರೀಕ್ಷೆ ದೃಷ್ಟಿಯಿಂದ, ಯಾಕೆಂದರೆ ಪರೀಕ್ಷೆಯಲ್ಲಿ ಅತಿ ಹೆಚ್ಚು 2 ಅಂಕದ ಪ್ರಶ್ನೆಗಳು ಈ ಚಾಪ್ಟರ್ ಮೇಲೆ ಬರುತ್ತದೆ. ಗದ್ಯ ಭಾಗದಲ್ಲಿ ಕೊನೆಯ ಚಾಪ್ಟರ್ 9ನೇದು, ಇದಕ್ಕೆ ಟೋಟಲ್ 4 ಅಂಕಗಳ ಮೇಲೆ ಒಂದೇ ಪ್ರಶ್ನೆ ಕೇಳಲಾಗತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಸೊ ನೋಡ್ಬೋದು ನಿಮ್ಮ ಸ್ಕ್ರೀನ್ ಮೇಲೆ 4 ಅಂಕದ ಪ್ರಶ್ನೆಗಳು ಟೋಟಲ್ 5 ಒಳಗೊಂಡಿದೆ. ಇವು 5 ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್, ಯಾಕೆಂದರೆ ಇವು 5 ಪ್ರಶ್ನೆಗಳು ನೀವು ಪ್ರ್ಯಾಕ್ಟೀಸ್ ಮಾಡಿದರೆ ಈಸಿಯಾಗಿ ಕನ್ನಡ ಸಬ್ಜೆಕ್ಟ್ನಲ್ಲಿ ಅಂಕಗಳು ಗಳಿಸ್ಬೋದು. ಪದ್ಯ ಭಾಗ ಮತ್ತು ಗದ್ಯ ಭಾಗದಲ್ಲಿ ಯಾವ ರೀತಿ ಪ್ರಶ್ನೆಗಳು ಒಳಗೊಂಡಿತ್ತು ಮತ್ತು ಬ್ಲೂ ಪ್ರಿಂಟ್ ಪ್ರಕಾರ ನಿಮಗೆ ವಿಡಿಯೋನಲ್ಲಿ ಮಾಹಿತಿ ತಿಳಿಸಿದ್ದೇನೆ. ಸೊ ಪದ್ಯ ಭಾಗ ಗದ್ಯ ಭಾಗ ಮುಗಿಯಿತು. ನಿಮಗೆ ಈ ವಿಡಿಯೋ ಬಗ್ಗೆ ಏನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇಷ್ಟ ಆದರೆ ಲೈಕ್ ಮೂಲಕ ಪ್ರೋತ್ಸಾಹ ನೀಡಿ. ಧನ್ಯವಾದಗಳು.